267 ಸೈಟ್ ಇದೆ. 67 ಸೈಟ್ ಇದೆ. ಮೈನ್ ಎಂಟ್ರೆನ್ಸ್ ಬಂದ್ಬಿಟ್ಟು 50 ಅಡಿ ರೋಡ್ ಕೊಡ್ತಾ ಇದೀವಿ, ಮತ್ತೆ 40 ಅಡಿ ರೋಡ್, ಮತ್ತೆ 30 ಬಿಟ್ಟು ರೋಡ್ ನ ಎಂಟ್ರೆನ್ಸ್ ಅಲ್ಲಿಂದ ಕೊಡ್ತಾ ಇದೀವಿ. ನಿಮ್ಗೆ ಎಲೆಕ್ಟ್ರಿಸಿಟಿ ಈಗ ಆಲ್ರೆಡಿ ಆ ಕಡೆಯಿಂದ ಈ ಕಡೆ ಬರ್ಬೇಕು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಗೆ ಕೊಟ್ಟಿದೀವಿ. ಡ್ರೈನೇಜ್ ನೋಡಿ ನಿಮ್ಗೆ ಯಾವ ತರ ಇದೆ. ಎಲ್ಲಾರು ಬೇರೆ ಕಡೆ ಅಂದ್ರೆ ಕಲ್ಲು ಹಾಕ್ಬಿಟ್ಟು ಮಾಡ್ತಾರೆ, ನಾವೇನಂದ್ರೆ ಕಾಂಕ್ರೀಟ್ ರೆಮಿಕ್ಸ್ ಅಲ್ಲೇ ಕೊಟ್ಟಿದೀವಿ. ವಾಟರ್ ಕನೆಕ್ಷನ್, ಸಿವೇಜು ಎಲ್ಲ ಆಗಿದೆ. ಪ್ರತಿ ಸೈಡ್ಗೂ ಎರಡೆರಡು ಗಿಡ ಬರುತ್ತೆ ನಿಮ್ಗೆ. ಬೇರೆ ಕಡೆ ಗಿಡನೇ ಕೊಡಲ್ಲ, ಅಲ್ಲಲ್ಲಿ ಹಾಕ್ತಾರೆ. ನಾವು ಪ್ರತಿ ಸೈಡ್ಗೂ ಎರಡು ಗಿಡ ಕೊಟ್ಟಿದೀವಿ. ಫಾರಿನರ್ಸ್ ಆಗ್ಬೋದು, ಲೈಕ್ ಈಗ ಟೆಕ್ ಪಾರ್ಕ್ ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ಇದೆ. ಆಡವೆ ಟೆಕ್ ಪಾರ್ಕ್, ಎರಸೋ ಟೆಕ್ ಪಾರ್ಕ್ ಎಲ್ಲ ಇದೆ ನಿಯರ್ ಬೈ. ಎಲ್ಲ ಈ ಕಡೆ ಹೋದ್ರೆ ಬೂದ್ಗೆರೆಗೆ ನಿಯರ್ ಇದೆ, ಈ ಕಡೆ ಬಾಗ್ಲೂರ್ ನಿಯರ್ ಇದೆ, ಸರೌಂಡಿಂಗ್ ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, ಎಲ್ಲದಕ್ಕೂ ಹತ್ರನೇ ಇದೆ. ಏರ್ಪೋರ್ಟ್ ಜಸ್ಟ್ 7 ಕಿಲೋಮೀಟರ್ ಆಗುತ್ತೆ, 10 ಮಿನಿಟ್ಸ್ ಡ್ರೈವ್. ಸರ್, ಜಸ್ಟ್ 10,000 ಬುಕಿಂಗ್ ಅಮೌಂಟ್ ಇರುತ್ತೆ. ನೀವು ಡಾಕ್ಯುಮೆಂಟ್ ಕೊಡ್ತೀವಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. 10 to 15 days ಟೈಮ್ ಇರುತ್ತೆ. LIC ಆಗ್ಬೋದು, ಕ್ಯಾನ್ಫಿನ್ ಇದೆ, PNB ಇದೆ, ಎಲ್ಲ ಬ್ಯಾಂಕ್ ಇಂದ ಲೋನ್ ಆಗುತ್ತೆ. ಆಗಿಲ್ಲ ಅಂದ್ರೆ ವಿತಿನ್ ಅವತ್ತೇ ಬರ್ಲಿ, ವಿತಿನ್ 10 ಮಿನಿಟ್ಸ್ ಒಳಗೆ ರೀಫಂಡ್ ಆಗುತ್ತೆ ಅವ್ರಿಗೆ. ಹೌದಾ? ಹೌದು. ಓಕೆ, ನೋ ವೇಟಿಂಗ್ ಪೀರಿಯಡ್, 1 day 2 day ಅಂತ ಏನು ಇಲ್ಲ. ಸರ್, 2,300 ಕೋಟಿಂಗ್ ಇದೆ. ನಿಮ್ ಕಡೆಯಿಂದ ಏನಾದ್ರು ಬಂದ್ರೆ ಸ್ಪಾಟ್ ಆಗಿ 10% ಡಿಸ್ಕೌಂಟ್ ಕೊಡ್ತೀವಿ. ಸರ್, ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೆ ಈ ಸೈಟ್ಸ್ ತಗೊಳ್ಳೋ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರ್ಬೋದು. ಮತ್ತೆ ಎಲ್ಲಿ ತಗೋಬೇಕೀಗ? ನಿಮ್ಗೆ ಆ ಕಡೆ ಕೆಂಗೇರಿ ಕಡೆ ಇರ್ಬೋದು, ನೆಲಮಂಗ್ಲ ಕಡೆ ಇರ್ಬೋದು, ಇಲ್ಲೆಲ್ಲ ತೋರಿಸಿದೀವಿ, ಬನ್ನೇರುಘಟ್ಟ ಕಡೆ ಇರ್ಬೋದು. ಆದರೆ ಯಲಹಂಕದಲ್ಲಿ ಸೈಟ್ ಏನಾದರೂ ತಗೊಂಡ್ರೆ ಇದು ಫ್ಯೂಚರಲ್ಲಿ ತುಂಬ ಅಂದರೆ ಒಂದು ಶಾರ್ಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹಣವನ್ನು ಒಂದು ಕ್ರೋಢೀಕರಿಸೋದಕ್ಕೆ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ಹಾಗಾಗಿ ಇವತ್ತು ಸದ್ಯಕ್ಕೆ ಯಲಹಂಕಕ್ಕೆ ಬಂದಿದ್ದೀನಿ. ಇಲ್ಲಿ ಬಂಧನ್ ಪ್ರಾಪರ್ಟೀಸ್ ಅವರ ಒಂದು ಅತೀ ದೊಡ್ಡ ಪ್ರಾಪರ್ಟಿ ಇಲ್ಲಿದೆ. ಸೊ ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದರೂ ಸೈಟನ್ನು ಪರ್ಚೇಸ್ ಮಾಡಬೇಕು ಅನ್ನುವಂತಹ ಮನೋಭಿಲಾಷೆ ಇದ್ದರೆ ಒಂದು ಸಲ ಇಲ್ಲಿಗೆ ಬನ್ನಿ. ಇಲ್ಲಿ ಎಕರೆಗಟ್ಟಲೆ ಜಾಗದಲ್ಲಿ ಸುಮಾರು 200+ ಸೈಟ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ಬಂಧನ್ ಪ್ರಾಪರ್ಟಿ ಅವರ ಈ ಸೈಟ್ಸನ್ನು, ಈ ಒಂದು ಲೇಔಟನ್ನು ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಒಮ್ಮೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ನಿಮ್ಮ ಆಸೆಗೂ ಕೂಡ ಏನಾದರೂ ಸೈಟ್ಸ್ ತಗೊಳ್ಳುವಂಥ ಮನೋಭಿಲಾಷೆ ಇದ್ದರೆ ಅದು ಈಡೇರಬಹುದು ಅಂತ ನಾನು ಅಂದ್ಕೊತೀನಿ. ಸೊ ಇವತ್ತು ನನ್ನ ಜೊತೆಗೆ ಬಂಧನ್ ಪ್ರಾಪರ್ಟೀಸ್ ಅವರ ಶಿವು ಅವರು ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್, ಶಿವು ಅಂತ. ಎಸ್, ಬಂಧನ್ ಪ್ರಾಪರ್ಟಿ ಬ್ರಾಂಚ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್, ತುಂಬ ಖುಷಿಯಾಯಿತು. ನಾನು ಬಹುಶಃ ಇಲ್ಲಿ ಬರೋವಾಗ ಅಂದ್ಕೊಂಡೆ ಸ್ಮಾಲ್ ಆಗಿರಬೇಕು ಯಲಹಂಕ ಕಡೆ ಅಂತ ಹೇಳ್ತಿದ್ದಾರೆ. ಬಹುಶಃ ಇದು ಈ ಕಡೆ ಅಂದರೆ ಸಿಕ್ಕಾಪಟ್ಟೆ ಡೆವಲಪ್ ಆಗುವಂಥ ಒಂದು ಪ್ಲೇಸ್ ಇದು. ಮುಂದೆ ಏನು ಈಗ ಏನು ಇನ್ವೆಸ್ಟ್ ಮಾಡ್ತೀವಿ ಅದೊಂದು ಡಬಲ್ ಆಗೋಕ್ಕೊಂದು ಶಾರ್ಟ್ ಟೈಮ್ ಸಾಕು ಅನ್ನುವಂಥ ಒಂದು ಇರಾದೆ ನಮಗೂ ಕೂಡ ಇದೆ ಮೈಂಡಲ್ಲಿ. ಸೊ ಈಗ ನಾನು ನಿಂತಿರುವಂಥದ್ದು ಯಲಹಂಕನ ಅಥವಾ ಅದರ ಪಕ್ಕದ ಇದು ಬಾಗ್ಲೂರ್ ನಿಯರ್ ನಿಯರ್ ಏರ್ಪೋರ್ಟ್ ಮರಳುಕುಂಡೆ ಅನ್ನೋ ವಿಲೇಜ್ ಅಲ್ಲಿ ಇದೆ. ಟೋಟಲ್ 12 ಎಕರೆ ಪ್ರಾಜೆಕ್ಟ್, 267 ಸೈಟ್ ಮಾಡಿದೀವಿ. 267 ಸೈಟ್ ಇದೆ. ರೋಡ್ ಬಂದು ಸರ್ 30 feet ಇದೆ, 40 feet, 50 feet. ಓಕೆ, ನಿಮ್ಗೆ ಮೈನ್ ಎಂಟ್ರೆನ್ಸ್ ಬಂದ್ಬಿಟ್ಟು 50 ಅಡಿ ರೋಡ್ ಕೊಡ್ತಾ ಇದೀವಿ, ಮತ್ತೆ 40 ಅಡಿ ರೋಡ್, ಮತ್ತೆ 30 feet ರೋಡ್ ನ ಎಂಟ್ರೆನ್ಸ್ ಅಲ್ಲಿಂದ ಕೊಡ್ತಾ ಇದೀವಿ. ಸರ್, ಒಂದು ವಿಚಾರ ಹೇಳಬೇಕು, ಕಾಂಕ್ರೀಟ್ ರೋಡ್ ಅನ್ನೇ ಪ್ರಿಪೇರ್ ಮಾಡಿದೀರಾ? ಕಾಂಕ್ರೀಟ್ ರೋಡ್ ಅನ್ನೇ ಹಾಕಿದ್ರೆ ಎಲ್ಲ ಕಡೆ ಕಾಣಿಸ್ತಿದೆ. ಸೊ ಯಾಕೆ ಈ ನಿಲುವನ್ನು ತಗೊಂಡಿದ್ದು ಅಂತ? ಸರ್, ಆಲ್ರೆಡಿ ಬೇರೆ ಲೇಔಟ್ ಅಲ್ಲಿ ನೋಡಿರ್ತೀರ, ಟಾರ್ ಹಾಕ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ 1 ವರ್ಷ 2 ವರ್ಷದಲ್ಲೇ ಟಾರ್ ಕಿತ್ತೋಗಿರುತ್ತೆ, ಜಸ್ಟ್ ಒಂದ್ ಲೇಯರ್ ಹಾಕ್ತಾರೆ. ಫ್ಯೂಚರ್ ಮನೆ ಕಟ್ಕೊಂಡಷ್ಟೊಳಗೆ ಅಲ್ಲಿ ರೋಡ್ ಇದೆಯಾ, ನಾರ್ಮಲ್ ಸೈಟ್ ಇದೆಯಾ ಅನ್ನೋದೇ ಗೊತ್ತಾಗಲ್ಲ ಜನಕ್ಕೆ. ಅದ್ರಿಂದ ನಾವ್ ಏನ್ ಮಾಡಿದ್ವಿ, ಜನಕ್ಕೆ ಒಳ್ಳೇದಾಗ್ಬೇಕಂತ ಹೇಳ್ಬಿಟ್ಟು ಅದು ಕಾಂಕ್ರೀಟ್ ರೋಡ್ ನ ರೆಡಿ ಮಿಕ್ಸ್ ಇಂದನೇ ಅಲ್ಟ್ರಾಟೆಕ್ ಕಡೆಯಿಂದನೇ ಹಾಕ್ಸಿದೀವಿ. ನಾವು ರೋಡ್ ನೋಡಬಹುದು ನೀವು ಯಾವ ತರ ಕ್ವಾಲಿಟಿ ಇದೆ ಅನ್ನೋದು. ಕಾಂಕ್ರೀಟ್ ರೋಡ್ ಅನ್ನ ಫಸ್ಟ್ ಟೈಮ್ ನಾನು ತೋರಿಸ್ತಿರೋದು. ಆಮೇಲೆ ಯಲಹಂಕ ಕಡೆ ಇರುವಂತಹ ಲೇಔಟ್ ಅನ್ನ ಫಸ್ಟ್ ಟೈಮ್ ತೋರಿಸ್ತಾ ಇರುವಂತದ್ದು. ಯಾಕೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನೀವೇ ಹೇಳಿ ಸರ್. ಯಲಹಂಕ ಸೈಡ್ ಏನಂದ್ರೆ ನಿಮ್ ಪ್ಯೂರ್ಲಿ ರೆಸಿಡೆನ್ಶಿಯಲ್ ಏರಿಯಾ, ನಿಮ್ಗೇನಂದ್ರೆ ಆಲ್ಮೋಸ್ಟ್ ಎಲ್ಲ ಟೆಕ್ ಪಾರ್ಕ್ ಇರುವಂತ ಏರಿಯಾ. ನೀವು ಕಂಪೇರ್ ಟು ನೆಲಮಂಗ್ಲ ಆಗ್ಬೋದು, ಮೈಸೂರು ರೋಡ್, ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿ ಆ ತರ ಇನ್ವೆಸ್ಟ್ ಮಾಡಿದ್ರೆ ಇಂಡಸ್ಟ್ರೀಸ್ ಇರೋದ್ರಿಂದ ಲೋ ಬಜೆಟ್ ಅಲ್ಲೇ ನೋಡ್ತಾರೆ, ಲೋ ಬಜೆಟ್ ಇರೋ ಪೀಪಲ್ಸ್ ಇರ್ತಾರೆ. ಇಲ್ಲಿ ಏನಂದ್ರೆ ಟೆಕ್ ಪಾರ್ಕ್ಸ್ ಇರೋದ್ರಿಂದ ಫಾರಿನರ್ಸ್ ಆಗ್ಬೋದು. ಲೈಕ್ ಈಗ ಟೆಕ್ ಪಾರ್ಕ್ ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ಇದೆ, ಆಡವೆ ಟೆಕ್ ಪಾರ್ಕ್, ಎರಸೋ ಟೆಕ್ ಪಾರ್ಕ್ ಎಲ್ಲ ಇದೆ. ಇಲ್ಲಿ ರೀಸೆಂಟ್ಲಿ ಬೋಯಿಂಗ್ ಕಂಪ್ನಿ ಓಪನ್ ಆಗಿದೆ, ಅಮೆರಿಕನ್ ಕಂಪ್ನಿ, ಫ್ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದರಿಂದ ಏನಂದ್ರೆ ಆಲ್ಮೋಸ್ಟ್ ಫಾರಿನರ್ಸ್ ಇರೋದ್ರಿಂದ ಇಲ್ಲಿ ಡೆವಲಪ್ಮೆಂಟ್ ಈಗಿರೋ ಪ್ರೈಸ್ಗಿಂತ ಡಬಲ್ ಆಗುತ್ತೆ ನಿಮ್ಗೆ ವಿತಿನ್ 1 or 2 years ಒಳಗಡೆ. ಅಂಡ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದ್ರೆ ಅಷ್ಟು ಎಲ್ಲ ಸೌಲಭ್ಯ ಕೊಟ್ಟಿದ್ದೀವಿ. ಗೇಟೆಡ್ ಕಮ್ಯುನಿಟಿ ಇದೆ ನಿಯರ್ ಬೈ, ಎಲ್ಲ ಈ ಕಡೆ ಹೋದ್ರೆ ಬೂದ್ಗೆರೆಗೆ ನಿಯರ್ ಇದೆ, ಈ ಕಡೆ ಬಾಗ್ಲೂರ್ ನಿಯರ್ ಇದೆ, ಸರೌಂಡಿಂಗ್ ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, ಎಲ್ಲದಕ್ಕೂ ಹತ್ರ ಇದೆ. ಏರ್ಪೋರ್ಟ್ ಜಸ್ಟ್ 7 ಕಿಲೋಮೀಟರ್ ಆಗುತ್ತೆ, 10 minutes ಡ್ರೈವ್. ಬಿಫೋರ್ ಕಂಪೇರ್ ಮಾಡ್ಬೋದು ಅವರು, ಬಿಫೋರ್ ಏನಿತ್ತು ಇಲ್ಲಿ ಪ್ರೈಸ್, ಟೆಕ್ ಪಾರ್ಕ್ಸ್ ಆಗ್ಬೋದು ಬಂದ ಮೇಲೆ ಏನ್ ಪ್ರೈಸ್ ಅನ್ನೋದು ನೀವು ಕಂಪೇರ್ ಮಾಡ್ಬೋದು. ನಿಮ್ಗೆ ಎಲೆಕ್ಟ್ರಿಸಿಟಿ ಈಗ ಆಲ್ರೆಡಿ ಆ ಕಡೆಯಿಂದ ಈ ಕಡೆ ಬರ್ಬೇಕು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ
ಕೊಟ್ಟಿದೀವಿ. ಮತ್ತೆ ಡ್ರೈನೇಜ್ ನೋಡಿ ನಿಮ್ಗೆ ಯಾವ ತರ ಇದೆ, ಎಲ್ಲಾರು ಬೇರೆ ಕಡೆ ಅಂದ್ರೆ ಕಲ್ಲು ಹಾಕ್ಬಿಟ್ಟು ಮಾಡ್ತಾರೆ, ನಾವೇನಂದ್ರೆ ಕಾಂಕ್ರೀಟ್ ರೆಮಿಕ್ಸ್ ಅಲ್ಲೇ ಕೊಟ್ಟಿದೀವಿ. ಪ್ಲಸ್ ಇಲ್ಲಿ ನೋಡಿ ವಾಟರ್ ಕನೆಕ್ಷನ್, ಸಿವೇಜ್ ಎಲ್ಲ ಆಗಿದೆ. ಪ್ರತಿ ಸೈಡ್ಗೂ ಎರಡೆರಡು ಗಿಡ ಬರುತ್ತೆ ನಿಮ್ಗೆ, ಬೇರೆ ಕಡೆ ಗಿಡನೇ ಕೊಡಲ್ಲ, ಅಲ್ಲಲ್ಲಲ್ಲಿ ಹಾಕ್ತಾರೆ. ನಾವು ಪ್ರತಿ ಸೈಡ್ಗೂ ಎರಡು ಗಿಡ ಕೊಟ್ಟಿದೀವಿ ಸರ್. ಈಗ ನಾವು ಇದೀವಲ್ಲ, ಇದು 30-40 ಅಥವಾ ಯಾವ ಡೈಮೆನ್ಷನ್ ಅಲ್ಲ ಸಿಗುತ್ತೆ ನಮ್ಗೆ ಸರ್? ಇಲ್ಲಿ 30-40 ಇದೆ, 30-50 ಇದೆ, 40-40 ಇದೆ, ಮತ್ತೆ ಆ ಡೈಮೆನ್ಷನ್ಸ್ ಇದೆ. ಯಾವ ಡೈಮೆನ್ಷನ್ ಬೇಕಾದ್ರೂ ಎಷ್ಟು ಎಕರೆ ಸರ್ ಇದೆ? ಟೋಟಲ್ 12 ಎಕರೆ ಸರ್, 267 ಸೈಟ್ ಮಾಡಿದೀವಿ. ನಿಮ್ಗೆ ಯಾವ ಡೈಮೆನ್ಷನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಸೂಪರ್ ಸರ್. ಈಗ ಬಂಧನ್ ಪ್ರಾಪರ್ಟಿ ಎಷ್ಟು ವರ್ಷದಿಂದ ಜನರಿಗೆ ಸರ್ವಿಸ್ ಅನ್ನ ಕೊಡ್ತಿದೆ ಸರ್? ಸರ್ ಇದು ಬಂದು 5 ವರ್ಷ ಆಯ್ತು ನಾವು ಮಾಡಿ. ನಮ್ಮಲ್ಲಿ ಏನಂದ್ರೆ ಎಲ್ಲರಿಗು 9-10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿಯೊಂದು ಬಗ್ಗೆ ಮಾಹಿತಿ ಇದೆ, ಲೀಗಲಿ ಆಗ್ಬೋದು ಪ್ರತಿಯೊಂದು. ನೀವು ನೋಡ್ತಿರ್ತೀರಾ ಬೇರೆ ಕಡೆ ಏನಂದ್ರೆ ಸೈಟ್ ಮಾಡ್ತಾರೆ ಲೀಗಲಿ ಸರಿ ಇರಲ್ಲ. ನಮ್ದ್ರಲ್ಲಿ ಯಾವ ತರ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಲೀಗಲ್ ಕೊಡ್ತೀವಿ ನಾವು. ಫಸ್ಟ್ ನಾವು ಲೇಔಟ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಕಂಪ್ನಿಯಿಂದ ಲೀಗಲ್ ಮಾಡಿಸ್ತೀವಿ. ಈಗ ನಾನು ಅದೇ ವಿಚಾರ ಮಾತಾಡೋನಿದ್ದೀನಿ ಸರ್. ಇಲ್ಲಿ ಕಾಣಿಸ್ತಿರ್ಬೋದು, ಇದು ನಿಮ್ಮ ಪ್ಲಾನ್ ಅಲ್ವಾ ಇದು? ಹೌದು ಸರ್. ಓಕೆ ಓಕೆ. ಈಗ ಎಂಟ್ರಿ ಎಲ್ಲಾಗುತ್ತೆ ಸರ್ ಇದು? ಸರ್ ಎಂಟ್ರಿ ಇಲ್ಲಿ ಬರುತ್ತೆ ನಿಮಗೆ, ಏನು ಮರಳುಕುಂಟೆ ಊರಿಂದ ಎಂಟ್ರಿ ಆಗುತ್ತೆ. ಇದು 50-ಅಡಿ ರೋಡ್ ಕೊಟ್ಟಿದ್ದೀವಿ. ಓಕೆ. ನೆಕ್ಸ್ಟ್ ಇಲ್ಲಿ ಎಂಟ್ರ್ ಆಗುತ್ತೆ 40-30 ರೋಡ್ ಆಗುತ್ತೆ ನಿಮಗೆ ಇಲ್ಲಿ ಇಲ್ಲಿನ. ಹೌದು ಸರ್. ಓಕೆ. ಇಲ್ಲಿಂದ ಸೈಟ್ಸ್ ಗಳು ಪ್ರಾರಂಭ ಆಗುತ್ತೆ. ಹೌದು ಸರ್. ಇಲ್ಲಿಂದ ಈಗ ನಾವಿರೋದು ಎಲ್ಲಿ? ಇಲ್ಲಿ ಸರ್, ನಾವ್ ಇಲ್ಲಿ ಇದೀವಿ ಸರ್. ಓಕೆ. ಇಲ್ಲಿ ಇರೋದಲ್ಲಿ ಓಕೆ. ಒಂದು ಲೇಔಟ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ಗಳು ಎಲ್ಲ ಬೇಕು, ಜೊತೆಗೆ ನೀರಿನ ವ್ಯವಸ್ಥೆಗಳು ಬೇಕು, ಕರೆಂಟ್ ಬೇಕು, ಎಲ್ಲ ನಾವು ನೋಡಿದ್ದೀವಿ. ನೀವು ಹೇಳಿದ್ರೆ ಕರೆಂಟ್ ಇದೆ ಅಂತ. ಈಗ ಇವತ್ತಿನ ದಿನಮಾನಸಕ್ಕೆ ಏನಂತ ಹೇಳಿದ್ರೆ ನೀರು ಸರಿಯಾಗಿ ಸಿಗೋದಿಲ್ಲ ಬೆಂಗಳೂರಲ್ಲಿ ಅನ್ನೋದಿದೆ. ಸೊ ಅದಕ್ಕೇನಾದರೂ ಬೋರ್ ವ್ಯವಸ್ಥೆ ಇದೆಯಾ? ಸರ್, ಇಲ್ಲಿ ಆಲ್ರೆಡಿ 3 ಬೋರ್ವೆಲ್ ಹಾಕಿದ್ದೀವಿ. ಓಕೆ. ಯಾಕಂದರೆ ನಾರ್ಮಲ್ ಆಗಿ ಲೇಔಟಲ್ಲಿ 1 ಬೋರ್ವೆಲ್ ಕೊಡ್ತಾರೆ, ನಾವೇನಂದರೆ 3 ಬೋರ್ವೆಲ್ ಆಲ್ರೆಡಿ ಹಾಕಿದ್ದೀವಿ. ಓಕೆ. ಪ್ಲಸ್ ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ, ಇನ್ನು ಓವರ್ ಟ್ಯಾಂಕ್ ಕೊಡಬೇಕು, ಆಲ್ರೆಡಿ ಪೋಲ್ ಹಾಕಿದ್ದೀವಿ. ನೀವು ಅಬ್ಸರ್ವ್ ಮಾಡ್ಬೋದು ಬೇರೆ ಕಡೆ ಎಲ್ಲ ಎಲೆಕ್ಟ್ರಿಕ್ ಪೋಲು ಚಿಕ್ಕದಿರುತ್ತೆ, ಇಲ್ಲಿ ಕಾರ್ನರಲ್ಲಿ ನೋಡ್ಬೋದು ನೀವು ದೊಡ್ಡದಾಗಿರೋದು ಹಾಕಿದ್ದೀವಿ. ಏನಕ್ಕಂದ್ರೆ ಈ ಕಡೆ ಆ ಕಡೆ ಪ್ರೆಷರ್ ಇರೋದ್ರಿಂದ ಬೆಂಡಾಗೋ ಚಾನ್ಸಸ್ ಇರುತ್ತೆ. ಅವ್ರಿಗೇನು ಮಾಡಿದ್ರೆ ದೊಡ್ಡ ಪೋಲ್ ಹಾಕಿದ್ದೀವಿ ನಾವು. ಸರ್, ಈಗ ಒಂದು ಇನ್ವೆಸ್ಟ್ ಅಂತ ಹೇಳಿದ್ರೆ ಅದು ಚೆನ್ನಾಗಿರಬೇಕು ಅನ್ನೋದು ಜನಗಳಿಗಿರುತ್ತೆ. ಸೊ ನಾನೇನು ಕೇಳೋದು ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ಖಾಲಿ ಸೈಟ್ಸ್ ಅನ್ನು ಮಾತ್ರ ತಗೊಳ್ಳಲ್ಲ, ಮನೆ ಕಟ್ಟಬೇಕು ಅನ್ನುವಂತ ಒಂದು ಮನಸ್ಸು ಕೂಡ ತುಂಬ ಜನರಿಗಿರುತ್ತೆ. ಹೌದು ಹೌದು ಸರ್. ಅಂತವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸರ್, ಇಲ್ಲಿ ಎಲ್ಲ ಸೌಲಭ್ಯ ಇದೆ, ಗೇಟೆಡ್ ಕಮ್ಯುನಿಟಿ, ಸೆಕ್ಯೂರಿಟಿ ಇರುತ್ತೆ. ನಿಮ್ ಸುತ್ತಲೂ ನೋಡ್ಬೋದು ಎಲ್ಲ ಸರೌಂಡಿಂಗ್ ಎಲ್ಲ ಮನೆಗಳಿದೆ. ಓಕೆ. ಎಲ್ಲ ಹಾಸ್ಪಿಟಲ್ಸ್ ಆಗ್ಬೋದು, ಪ್ರತಿಯೊಂದು ನಿಯರ್ ಬೈ ಇರೋದ್ರಿಂದ ಇಮಿಡಿಯೇಟ್ ಮನೆ ಕಟ್ಕೊಬಹುದು. ಮನೆ ಕಟ್ಟೋದಕ್ಕೆ ಬೇಗ ಕನ್ಸ್ಟ್ರಕ್ಷನ್ಗೂ ಹೆಲ್ಪ್ ಮಾಡ್ತೀವಿ ನಾವು. ಎಲ್ಲ ತರ ಸೌಲಭ್ಯ ಇದೆ ಇಲ್ಲಿ. ಅಂದ್ರೆ ಯಾರಾದ್ರೂ ಮನೆ ಕಟ್ಟೋರು ಇದ್ರೆ ಅದಕ್ಕೂ ಕೂಡ ನೀವು ಸಹಾಯ ಮಾಡ್ತೀರಾ? ಹೌದೌದು. ಈಗ ಇಲ್ಲೇನಾದರೂ ನಾನು ಬಂದು ಸೈಟನ್ನ ತಗೋಬೇಕು ಅಂತ ಹೇಳಿದ್ರೆ ಒಂದು ಬೇಸಿಕ್ ಫೀಸ್ ಅನ್ನ ಕೊಟ್ಟು ತಗೊಂಡು ಹೋಗ್ಬೇಕು, ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ಇದೆಲ್ಲ ಇದ್ದೇ ಇರುತ್ತೆ. ಎಷ್ಟು ಅಮೌಂಟ್ ನಿಮ್ಗೆ ಡೆಪಾಸಿಟ್? ಸರ್, ಜಸ್ಟ್ 10,000 ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಓಕೆ. ನೀವು ಡಾಕ್ಯುಮೆಂಟ್ ಕೊಡ್ತೀವಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, 10-15 ಡೇಸ್ ಟೈಮ್ ಇರುತ್ತೆ. ಲೀಗಲ್ ಕ್ಲಿಯರ್ ಆಯ್ತಾ, ಬ್ಯಾಂಕ್ ಲೋನ್ಗೆ ಹೋಗ್ತೀರಾ, ಪ್ರೋಸೆಸ್ ನಮ್ಮ ಕಡೆಯಿಂದ ಬ್ಯಾಂಕಿಂದ ಲೋನ್ ಮಾಡ್ತೀವಿ. ಎಷ್ಟು ಲೋನ್? ಅಪ್ಟು 80% ಸರ್. LIC ಆಗ್ಬೋದು, ಕ್ಯಾನ್ಫಿನ್ ಇದೆ, PNB ಇದೆ, ಎಲ್ಲ ಬ್ಯಾಂಕಿಂದ ಲೋನ್ ಆಗುತ್ತೆ. ಇಲ್ಲ ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂತೀರಾ, ನೀವು ಇಮಿಡಿಯೇಟ್ ಬರ್ತೀರಾ, ನಾಳೆ ಬರ್ತೀರಾ, ನಾಳೆ ಅಂದ್ರೆ ರಿಜಿಸ್ಟ್ರೇಷನ್ ಇರುತ್ತೆ, ನೋ ವೇಟಿಂಗು. ಓಕೆ, ಆರಾಮಾಗಿ ಮಾಡ್ಕೋಬಹುದು ಹಾಗಾದ್ರೆ. ಸೊ ಸಪೋಸ್ ನಿಮ್ಗೆ 10,000 ಕೊಟ್ಟು ನಾನು ಡಾಕ್ಯುಮೆಂಟ್ ತಗೊಂಡು ಹೋದೆ, ನನಗೆ ಓಕೆ ಆಗಿಲ್ಲ ಅಂತಿದ್ರೆ ಏನು? ಆಗಿಲ್ಲ ಅಂದ್ರೆ ವಿತಿನ್ ಅವತ್ತೇ ಬರ್ಲಿ, ವಿತಿನ್ 10 ಮಿನಿಟ್ಸ್ ಒಳಗೆ ರೀಫಂಡ್ ಆಗುತ್ತೆ ಅವ್ರಿಗೆ. ಹೌದಾ? ಹೌದು. ಓಕೆ, ನೋ ವೇಟಿಂಗ್ ಪೀರಿಯಡ್, 1-2 ಡೇ ಅಂತ ಏನೂ ಇಲ್ಲ, 10 ನಿಮಿಷದಲ್ಲೇ ರೀಫಂಡ್ ಆಗುತ್ತೆ. ನೀವು ರೀಫಂಡ್ ಆಗುತ್ತೆ? ಹೌದು. ಓಕೆ. ಇಲ್ಲಿ ಸರೌಂಡಿಂಗ್ ಏನಂದ್ರೆ ಸರ್, ಎಲ್ಲಾ ಲೇಔಟ್ಸ್ ಇದೆ. ಓಕೆ. ನಿಮ್ಗೆ ಸುತ್ತಲೂ ಎಲ್ಲಾ ಲೇಔಟ್ಸ್ ಇದೇ ತರಾನೇ, ನಿಮ್ಗೆ ದೊಡ್ಡ ದೊಡ್ಡ ಲೇಔಟ್ಸ್ ಇದೆ. ಫ್ಯೂಚರ್ ಅಲ್ಲಿ ಏನೋ ನೀವು ಸೈಟ್ ಬೇಕಂದ್ರೂ ಸಿಗಲ್ಲ, ಆ ಪರಿಸ್ಥಿತಿ ಇರುತ್ತೆ. ಏನಕ್ಕಂದ್ರೆ ಇಲ್ಲಿ ಎಲ್ಲೂ ಜಾಗನೇ ಸಿಗ್ತಾ ಇಲ್ಲ. ಓಕೆ. ಎಲ್ಲಾ ಏರಿಯಾದಲ್ಲಿರೋ, ಈಗ ಲೈಕ್ ಎಲೆಕ್ಟ್ರಾನ್ ಸಿಟಿ, ವೈಟ್ ಪೀಡ್ ಕಡೆಯಿಂದ ಕಂಪ್ನೀಸ್ ಈ ಕಡೆ ಶಿಫ್ಟ್ ಆಗ್ತಿರೋದ್ರಿಂದ ಎಲ್ಲರೂ ಬಂದು ಈ ಸರೌಂಡಿಂಗ್ ಅಲ್ಲೇ ನೋಡ್ತಾ ಇದ್ದಾರೆ. ಓಕೆ. ಸದ್ಯಕ್ಕೆ ಸರ್ ಇಲ್ಲಿ ಎಷ್ಟು ಕೋಟ್ ಮಾಡ್ತಿದ್ದೀರಾ? ಈಗ ನಮ್ಮ ವೀಕ್ಷಕರು ಯಾರಾದರೂ ಬಂದರೆ ಅವ್ರಿಗೆ ಏನು ಡಿಸ್ಕೌಂಟು ಅಥವಾ ಆಫರು ಏನು ಸಿಗುತ್ತೆ, ಈ ವಿಡಿಯೋ ನೋಡ್ಕೊ ಬಂದವ್ರಿಗೆ ಏನು ಸಿಗುತ್ತೆ ಸರ್? ಸರ್, 2,300 ಕೋಟಿಂಗ್ ಇದೆ. ಓಕೆ. ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ ಸ್ಪಾಟ್ ಆಗಿ 10% ಡಿಸ್ಕೌಂಟ್ ಕೊಡ್ತೀವಿ ಸರ್. ಓಕೆ, 10% ಡಿಸ್ಕೌಂಟ್ ಕೊಡ್ತೀರಾ? ಓಕೆ. ನೋಡಿ ವೀಕ್ಷಕರೇ, ಯಾರಿಗೆ ಏನೇ ಇಂಟ್ರೆಸ್ಟ್ ಇದ್ದರೂ ಒಮ್ಮೆ ಇವ್ರಿಗೆ ಕರೆ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರೇ ಕೊಡ್ತಾರೆ ನಿಮಗೆ, ಅದನ್ನು ನೀವು ಪಡ್ಕೋಬಹುದು. ಬಂಧನ್ ಪ್ರಾಪರ್ಟೀಸ್ ಅವರ ಈ ಒಂದು ಲೇಔಟ್ ಒಳಗಡೆ ಬಂದು ನನಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದು ಸಣ್ಣದಲ್ಲ, ಇದು ಇದನ್ನು ಓಡಾಡೋಕೆ ಬಹುಶಃ 1/2 ಗಂಟೆ ಬೇಕು ಅಲ್ವಾ ಸರ್? ಕಡೆಯಿಂದ ಈ ಕಡೆ ಓಡಾಡೋದು ಇನ್ನು ಮುಂದೆ ಇದೆ, ಎಂಟ್ರೆನ್ಸ್ ಇಂದ. ಹಾಂ, ಎಂಟ್ರೆನ್ಸ್ ಇದೆ, ಆಮೇಲೆ ಆ ಕಡೆ ಬಂದ್ರೆ ಅಲ್ಲಿ ಒಂದಿಷ್ಟು ಇದೆ, ಇಲ್ಲಿ ಬಂದ್ರೆ ಇಲ್ಲೊಂದಿಷ್ಟು ಸೈಟ್ಸ್ಗಳಿದೆ, ಈ ಕಡೆ ಬಂದ್ರೆ ಇನ್ನೂ ಜಾಸ್ತಿ ಇದೆ, ಕೆಲವೊಂದು ಮರಗಳೆಲ್ಲ ಹಾಗೆ ಇದೆ.
ವರ್ಷ ಮುಂದಿನ ದಿನದಲ್ಲಿ ಯಾರಾದ್ರೂ ತಗೊಂಡ್ರೆ ಆ ಮರಗಳು ಅವರಿಗೆ ಸಿಗುತ್ತೆ. ಯಾಕಂದ್ರೆ ಮರ ಬೆಳೆಸೋದು ತುಂಬಾ ಕಷ್ಟ ಅಲ್ವಾ ಸರ್? ಹೌದು, ಅದಕ್ಕೆ ಕಡಿಯೋದು ಬೇಡ ಅಂತ ಇಟ್ಟು. ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರಿಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ, ಬಹುಶಃ ಎಲ್ಲ ವಿಚಾರಗಳನ್ನು ತಿಳಿಸಿದೀರಾ ಅಂತ ಅನ್ಕೊಂತೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಜನಗಳು ಕೊಡ್ತಾರೆ. ಈ ಸೈಟ್ಗಳನ್ನು ಕೊಂಡ್ಕೊಳ್ಳುವಾಗಲೂ ಏನಾದರೂ ವಾಸ್ತು ಅನ್ನೋದು ಇರುತ್ತಾ ಸರ್, ಜನಗಳಿಗೆ ಅವ್ರಿಗೆ ಬೇಕಾಗಿರೋ ಇದರಲ್ಲೇ ಸಿಗುತ್ತಾ ಹೇಗೆ ಅಂತ? ಸಿಗುತ್ತೆ ಸರ್. ಈಗೇನಂದ್ರೆ ಆಲ್ರೆಡಿ 40% ಸೇಲ್ ಆಗಿ ಇನ್ನ 60% ಸೈಟ್ ಇರೋದ್ರಿಂದ ಅವ್ರಿಗೆ ಯಾವ ಸೈಟ್ ಬೇಕೋ ಅವೈಲಬಿಲಿಟಿ ಇದೆ. ಈಸ್ಟ್ ಆರು ವೆಸ್ಟು ಯಾವ ಡೈಮೆನ್ಷನ್ ಬೇಕು, ಯಾವ್ದು ಸೂಟ್ ಆಗುತ್ತೆ ಸಿಗುತ್ತೆ ಸರ್. ಸೂಪರ್ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ ನಿಮ್ಮ ಸಂಸ್ಥೆಗೆ ಒಳ್ಳೇದಾಗಲಿ ಅಂತ ನಾವು ಕೂಡ ಅನ್ಕೊಂತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಂಧನ್ ಪ್ರಾಪರ್ಟೀಸ್ ಅವರ ಯಲಹಂಕ ನಿಯರ್ ಇರುವಂತಹ ಲೇಔಟ್ ಅನ್ನು ತೋರಿಸಿದ್ದೀವಿ. ಇಲ್ಲಿಂದ ಸರಿಸುಮಾರು 10-12 ಕಿಲೋಮೀಟರ್ ಒಳಗಡೆನೆ ಯಲಹಂಕ ಸಿಟಿ ಸಿಗುತ್ತೆ. ಸೊ ಯಾವ ಕಡೆಯಿಂದ ಆದ್ರೂ ಬರ್ಬೋದು, ಹೆಣ್ಣೂರು ಕಡೆಯಿಂದ ಆದ್ರೂ ಬರ್ಬೋದು, ಯಲಹಂಕದಿಂದ, ಬೂದಿಗೆರೆ ಕಡೆಯಿಂದ ಬರ್ಬೋದು, ದೇವನಹಳ್ಳಿ ಕಡೆಯಿಂದ ಬರ್ಬೋದು, ಏರ್ಪೋರ್ಟ್ ಇಂದನೂ ಬರ್ಬೋದು. ಹೌದು, ಎಸ್, ಖಂಡಿತ. ಸೊ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಹೆಗ್ಗದ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಒಮ್ಮೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ ಸ್ಟುಡಿಯೋ.